ಎಸ್ ಇನ್ನ ಗೃಹಲಕ್ಷ್ಮಿಗೆ 2,000 ರೂಪಾಯಿ ಕೊಡೋದಾಗಿ ಕಾಂಗ್ರೆಸ್ ತನ್ನ ಗ್ಯಾರಂಟಿ ಕಾರ್ಡ್ ನಲ್ಲಿ ತಿಳಿಸಿದೆ. ಹಾಗಾದ್ರೆ ಮನೆಯಲ್ಲಿ ಅತ್ತೆ ಸೊಸೆ ಇಬ್ಬರು ಇದ್ರೆ ಮನೆ ಒಡೆತಿ ಯಾರು, ಅದು ಎಸ್ಪೆಷಲಿ ಅವಿಭಕ್ತ ಕುಟುಂಬದಲ್ಲಿ ಯಾರು ಮನೆ ಒಡೆತಿ ಆಗ್ತಾರೆ, ಕೇವಲ 2,000 ರೂಪಾಯಿಗಾಗಿ ಬೇರೆ ಬೇರೆ ಮನೆ ಮಾಡ್ಕೋಬೇಕಾ ಇರತ್ತೆ ಒಂದು ಚರ್ಚೆ ಶುರು ಆಗಿತ್ತು. ಹೀಗಾಗಿ ಗೃಹಲಕ್ಷ್ಮಿಗಾಗಿ ಪೈಪೋಟಿ ಶುರುವಾಗಿತ್ತು, 2,000 ರೂಪಾಯಿ ಅತ್ತೆಗ ಸೊಸೆಗ ಅನ್ನೋ ಗೊಂದಲ. ಇನ್ನು ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದು, ಗೃಹಲಕ್ಷ್ಮಿ ಯೋಜನೆಯ ಹಣ ಅತ್ತೆಗೆ ಸಿಗಲಿದೆ ಅವಿಭಕ್ತ ಕುಟುಂಬದಲ್ಲಿ ಇದ್ರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರೊಂದಿಗೆ ಪರೋಕ್ಷವಾಗಿ ಸೊಸೆಗೆ ಗೃಹಲಕ್ಷ್ಮಿ ಯೋಜನೆ ಇಲ್ಲ ಅಂತ ತಿಳಿಸಿದ್ದಾರೆ. ನಮ್ಮ ಸಂಪ್ರದಾಯದ ಪ್ರಕಾರ ಮನೆ ಒಡತಿ ಅತ್ತೆ ಆಗುತ್ತಾರೆ, ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಅತ್ತೆಗೆ ನೀಡ್ತೀವಿ. ಅತ್ತೆ ಪ್ರೀತಿಯಿಂದ ಬೇಕಾದರೆ ಸೊಸೆಗೆ ಯೋಜನೆ ಹಣ ನೀಡಲಿ. ಬುಧವಾರ ಅಧಿಕಾರಿಗಳ ಜೊತೆ ಮತ್ತೊಂದು ರೌಂಡ್ ಮಾತುಕತೆ ನಡೆಸಿ ಇದರ ಅನುಷ್ಠಾನದ ಬಗ್ಗೆ ಮೋಸ್ಟ್ಲಿ ನಾಳೆ ಇದು ಕೂಡ ಅನೌನ್ಸ್ ಆಗ್ಬೋದು. ಯಾಕಂದ್ರೆ 1ನೇ ತಾರೀಕಿಂದ ಎಲ್ಲ ಅಧಿಕೃತ ಅಂತ ಹೇಳ್ತಿದ್ದಾರೆ, ಹೇಳುತ್ತಿರೋದ್ರಿಂದ ಎಲ್ಲ ನಾಳೆ ಕೂಡ 2-3 ಇಲಾಖೆದು ಅಂದ್ರೆ ಈಗೇನು ಒಂದು ಅಫಿಷಿಯಲ್ ಆಯಿತು ಬಸ್ಸಿಂದು, ಇನ್ನು 4 ಗ್ಯಾರಂಟಿ ಯೋಜನೆಗಳಿದೆ. ಮೋಸ್ಟ್ಲಿ ನಾಳೆ ಅದು ಚರ್ಚೆಗಳಾಗ್ಬೋದು ಅಧಿಕಾರಿಗಳ ಜೊತೆ. ಎಸ್, ಇದೊಂದು ಮಾಮೂಲಿ ತುಂಬಾ ಗೊಂದಲ ಅಂದ್ರೆ ತುಂಬಾ ಚರ್ಚೆ ಅಷ್ಟೇ, ಮನೆಯಲ್ಲ ಚರ್ಚೆ ಆಗಿರ್ಬೋದು ಅಷ್ಟೇ. ಈಗ ಅತ್ತೆ ಸೊಸೆ ಇರ್ಬೇಕಾದ್ರೆ ಯಾರು ದೊಡ್ಡವರು? ಅತ್ತೆನೇ ಇರ್ತಾರಲ್ವಾ. ಸೊ ಮನೆ ಹೆಡತಿ ಅಂದ್ರೆ ಆ ಕಾರ್ಡ್ ಅಲ್ಲಿ ಯಾರ ಹೆಸರು ಇರುತ್ತೋ ಅವ್ರು ಕೊಡ್ತಾರೆ, ಬಹುಶಃ ಅತ್ತೆಗೆ ಕೊಡ್ತಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳೋದ್ರಿಂದ ಅವಿಭಕ್ತ ಕುಟುಂಬದಲ್ಲಿ ದೊಡ್ಡ ಕುಟುಂಬದಲ್ಲಿ ಅತ್ತೆ ಗೌರವ ಕೊಡ್ತಾರೆ. ಈಗ ಅಮ್ಮ ನಮ್ಮ ತಾಯಿ ಗೌರವ ಕೊಡೋಲ್ಲ, ನಾವು ತಾಯಿ ದೊಡ್ಡವರು ಅಪ್ಪ ನಮ್ಮ ತಾಯಿ ಕೊಡಿ ಅಂತೀವಿ. ಆತರ ಅತ್ತೆಗೂ ಸಿಗಬಹುದು, ದೊಡ್ಡ ಚರ್ಚೆ ಆಗ್ತಿದ್ದು ಯಾರು ಕೊಡ್ಬೇಕು ಅಂತ. 2,000 ರೂಪಾಯಿ ಅತ್ತೆ ಸೊಸೆ ಜಗಳ ಕಾರಣ ಆಗ್ಬಿಡುತ್ತಾ. ಸೊ ಹಂಗೆಲ್ಲ ಆಗ್ತಾ ಇತ್ತು. ಬಟ್ ಅದಾದ್ಮೇಲೆ ಇಲ್ಲ, ಅತ್ತೆಗೆ ಒಂದು ಕಾರ್ಡು, ಸೊಸೆಗೆ ಸಪ್ರೇಟ್ ಪ್ರತಿದೇಗ ಇನ್ನೊಂದು ಕಾರ್ಡ್ ಮಾಡೋಣ, BPL ಕಾರ್ಡ್ ಅನ್ನೋ ತರ ಚರ್ಚೆಗಳೆಲ್ಲ ಆಗ್ತಾ ಇದೆ. ನೋಡ ಹೆಂಗೆ ಏನೆಲ್ಲ ರೂಲ್ಸ್ ಮಾಡಿದ್ರು. ಒಂದ್ಸ ಈ ಕಂಡೀಷನ್ಸ್ ರೂಲ್ಸ್ ಬಂದ ಮೇಲೆ ಗೊತ್ತಾಗುತ್ತೆ ಏನು. ಸದ್ಯಕ್ಕೆ ಮನೆ ಹಿಡಿತಾರಪ್ಪ ಅಂದ್ರೆ ಅತ್ತೆ ಅವ್ರು ಕೊಟ್ಟೆ ಕೊಡ್ತಾರೆ ಅಷ್ಟೇ.